ಮಾಡ್ತಾರೆ, ಕಂಪನಿ ಶಿಫ್ಟ್ ಮಾಡ್ತಾರೆ, ಅವ್ರನ್ನ ಒಂದು 3 ದಿನ ಐಸೋಲೇಟ್ ಮಾಡ್ತಾರೆ. ಅಂಡ್ ಅವರು ಒಂದು ಆಲ್ಮೋಸ್ಟ್ 1 ಇಯರ್ ಮೇಲೆ ಆಗಿ ಬಂತಿದೆ, ಅವ್ರಿಗೆ ವಾಪಸ್ ಬರೋದಕ್ಕೆ ಆಗ್ತಿಲ್ಲ. ಸೊ ಇಫ್ ಇನ್ ಕೇಸ್ ಮೀಡಿಯಾಯಿಂದ ಎನಿವನ್ ಕ್ಯಾನ್ ಹೆಲ್ಪ್, ಬಿಕಾಸ್ ಅವ್ರು ತುಂಬಾ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ, ಎಲ್ಲ ಕಡೆ ಟ್ರೈ ಮಾಡ್ತಿದ್ದಾರೆ, ಬಟ್ ಏನೂ ಆಗ್ತಾ ಇಲ್ಲ. ಅವ್ರ ಎಂಬಸಿ ಕೂಡ ಟ್ರೈ ಮಾಡಿದ್ರಂತೆ ಅಲ್ಲಿ, ಸೊ ಅವ್ರಿಗೆ ಎಂಬಸಿಲೂ ಯಾವುದೇ ರೀತಿ ಹೆಲ್ಪ್ ಸಿಗ್ತಿಲ್ಲ. ಸೊ ನನ್ನ ಹತ್ರ ಅವ್ರದ್ದು ಅವ್ರ ತಂದೆ ತಾಯಿ ನಂಬರ್ ಕೂಡ ಇದೆ, ಅವ್ರ ಸಿಸ್ಟರ್ ನಂಬರ್ ಇದೆ, ಅವ್ರ ಫ್ಯಾಮಿಲಿಗೂ ವಿಷಯ ಗೊತ್ತಿದೆ, ಬಟ್ ಬೀಯಿಂಗ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಏನೂ ಮಾಡಕ್ ಆಗ್ತಾ ಇಲ್ಲ. ಸೊ ಇನ್ ಮೀಡಿಯಾ ಯಾರಾದರೂ ನನಗೆ ಹೆಲ್ಪ್ ಮಾಡ್ಬೋದು ಈ ಒಂದು ವಿಷಯದಲ್ಲಿ, ಅವ್ರಿಗೂ ಹೆಲ್ಪ್ ಆಗುತ್ತೆ, ಬಿಕಾಸ್ ಅವ್ರ ಜೊತೆ ಇನ್ನೊಂದು ಜನ ಇದ್ದಾರೆ. ಐ ಥಿಂಕ್ ಇಟ್ಸ್ ಅ ಸೀರಿಯಸ್ ಇಶ್ಯೂ ಹ್ಯೂಮನ್ ಟ್ರಾಫಿಕಿಂಗ್ ಬಗ್ಗೆ. ಸೊ ಐ ಜಸ್ಟ್ ವಾಂಟೆಡ್ ಹೆಲ್ಪ್ ರಿಗಾರ್ಡಿಂಗ್ ದಿಸ್. ಯಾ ಸೊ ನನ್ನ ಹತ್ರ ಇವ್ರದ್ದು ಇವ್ರ ಡೀಟೇಲ್ಸ್ ಎಲ್ಲ ಇದೆ. ಸೊ ಯಾರಾದರೂ ನನ್ನ ಸುಧೀಂದ್ರ ಸರ್ಗೆ ಇವ್ರಿಗೆ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ ನೋಡಿ ಆದಷ್ಟು ದಯವಿಟ್ಟು, ಬಿಕಾಸ್ ಅವ್ರಿಗೆ ಯಾವುದೇ ರೀತಿ ಅವ್ರಿಗೆ ವೇ ಸಿಗ್ತಾ ಇಲ್ಲ, ಆ್ಯಂಡ್ ಯಾವುದೇ ರೀತಿ ಅವ್ರಿಗೆ ರೂಟ್ ಸಿಗ್ತಾ ಇಲ್ಲ. ಸೊ ತುಂಬ ಹೆಲ್ಪ್ ಆಗುತ್ತೆ ಅವ್ರ ಫ್ಯಾಮಿಲಿ ಕೂಡ, ಆ್ಯಂಡ್ ಅವ್ರ ಜೊತೆ ಇನ್ನೊಂದಷ್ಟು ಜನ ಇದಾರಲ್ಲ, ಅವ್ರಿಗೂ ಒಂದು ಸೋರ್ಸ್ ಆಗುತ್ತೆ. ಇವ್ರ ಹತ್ರ ಮೋಡ್ ಆಫ್ ಕಾಂಟ್ಯಾಕ್ಟ್ ಏನೂ ಇಲ್ಲ, ಇವರು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತಾರೆ, ಅದು ಅದು ಅವ್ರ ಟೈಮ್ ಡ್ಯೂರೇಷನ್ ಮಧ್ಯ ಮಾತ್ರ ಮಾಡ್ತಾರೆ. ಹಾ, ಕಂಬೋಡಿಯಾ. March 10th ಅವರು ಲಾಸ್ಟ್ ಬುಕ್ ಸ್ಟಾಕ್ ಆಗಿದೆ ಸರ್. ಇಲ್ಲ ಇಲ್ಲ, ಕೆಲ್ಸಕ್ಕೆ ಅಂತ ಅಲ್ಲಿ ಹೋಗಿರೋದು. ಅಲ್ಲಿ ಹೋದ್ಮೇಲೆ ಪಾಸ್ಪೋರ್ಟ್ ಎಲ್ಲ ಕಿತ್ಕೊಂಡು, ಅಂದ್ರೆ ಒಂದು 6 to 7 ಮೆಂಬರ್ಸ್ ಇದಾರೆ, ಅಂದ್ರೆ ಇವ್ರು ಇರೋ ಪ್ರಕಾರ ಇದು ಲೈಕ್ ಇವ್ರು 6 ಜನ ಇದಾರೆ, ಬಟ್ ಒಂದು ದೊಡ್ಡ ಮಟ್ಟಕ್ಕೆ ಹ್ಯೂಮನ್ ಟ್ರಾಫಿಕಿಂಗ್ ಏನೋ ಅಲ್ಲಿ ಆಗ್ತಿದೆ. ಯಾ ಸೊ ಅದ್ರಲ್ಲಿ ಇವರು ಸಿಗಾಕೊಂಡಿದ್ದಾರೆ, ಇವರು ಇಲ್ಲಿ ಅವ್ರೆ ನಮ್ಮ ಕರ್ನಾಟಕದವ್ರು, ಬ್ಯಾಂಗ್ಳೂರ್ ಅವ್ರೆ. ಅಂದ್ರೆ ಅಷ್ಟು ಡೀಟೇಲ್ಸ್ ನಂಗೆ ಕೊಟ್ಟಿಲ್ಲ ಸರ್, ಅಂದ್ರೆ ಬರೀ ಅವ್ರ ತಂದೆ ತಾಯಿ ನಂಬರ್ ಮತ್ತೆ ಅವ್ರ ಫ್ಯಾಮಿಲಿ, ಬಿಕಾಸ್ ಕಾಂಟ್ಯಾಕ್ಟ್ ಅಷ್ಟು ಇಲ್ಲ. ಅಂಡ್ ಇಫ್ ಇನ್ ಕೇಸ್ ಇದು ಅವ್ರಿಗೆ ಗೊತ್ತಾದ್ರೆ ನನ್ನ ಜೊತೆ ಕಾಂಟ್ಯಾಕ್ಟ್ ಇರೋದು. ಹಾ, ಅವ್ರದ್ದು ಫುಲ್ ಡೀಟೇಲ್ಸ್ ಇದೆ. ಮತ್ತೆ ಅವರು 3 ತಿಂಗಳು ಐಸೋಲೇಟ್ ಆಗೋಗ್ತಾರೆ ಅಂತ ಅವ್ರ ಡೀಟೇಲ್ಸ್ ಏನು ಕೊಟ್ಟಿಲ್ಲ ನನಗೆ. ಸೊ ಅವ್ರ ಪಾಪ ತುಂಬಾ ಮೆಸೇಜ್ ಮಾಡಿ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ. ಸೊ ನಾನು ಸುಧೀಂದ್ರ ಸರ್ಗೆ ನಂಬರ್ ಕೊಟ್ಟಿರ್ತೀನಿ, ದಯವಿಟ್ಟು ಪ್ಲೀಸ್ ಯಾರಾದರೂ ಹೆಲ್ಪ್ ಮಾಡಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.